ಸರ್, ಈಗ ನೀವು ಕಮೆಂಟ್ ಅಂತ ಬಂದಾಗ ನೋಡಿ, ಇವನ್ ನಮ್ಗೊಳಗೂ ಯಾವ ಲೆವೆಲ್ ಕಮೆಂಟ್ ಮಾಡ್ತಾರೆ ಅಂದ್ರೆ, ಒಂದೇನೋ ಒಂದಾಗ ಹಾಕೋತೀವಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ, ಇಂಟರ್ವ್ಯೂ ಮಾಡಿ ಹಾಕೋತೀವಿ ಅಂದ್ರು ನಮ್ಮನ್ನು ಬಿಡಲ್ಲ, ಇನ್ನು ನಿಮ್ಗಳಂತೂ ಬಿಡೋದೇ ಇಲ್ಲ ಆ ಲೆವೆಲ್ ಕಾಡ್ತಾರೆ. ಏನ್ ಹೇಳ್ತೀವಿ ಸರ್ ಅವಂತ ಒಂದು ವಿಕೃತ ಮನಸ್ಥಿತಿಗಳಿಗೆ ನಿಮ್ ಕಡೆ ಒಂದು ಧಿಕ್ಕಾರ ಅನ್ನೋದಾದ್ರೆ ಅನ್ಕೊಂಡ್ರೆ ಹೆಂಗಿರುತ್ತೆ ನೋಡ್ಬೇಕು. ಅದೇನೆ ಈಗ ನಾನ್ ನಿಮ್ ಮೇಲೆ ಕಮೆಂಟ್ ಮಾಡ್ತೀನಿ ಅಂದ್ರಪ್ಪ, ಏನೋ ಒಂದ್ ಪದ ಉಪಯೋಗಿಸ್ತೀನಿ ಅಂದ್ರೆ, ಅದ್ ನಾನಾದ್ರೂ ಏನು ಅಂತ ಯೋಚನೆ ಮಾಡಿದಾಗ ಮಾತ್ರ ನಾನು ಬರೀಬೇಕು ಬೇಡವೋ ಅನ್ಸುತ್ತೆ. ಅಥವಾ ನಮ್ಮ ಅಕ್ಕ ತಂಗಿಗೆ ಬರೆದ್ರೆ ಹೆಂಗಿರುತ್ತೆ, ನಮ್ಮ ತಂಗಿಗೆ ಯಾರನ್ನ ಬರೆದ್ರೆ ಹೆಂಗಿರುತ್ತೆ, ನಮ್ಮ ಅಕ್ಕನಿಗೆ ಬರೆದ್ರೆ ಯಾರನ್ನ ಹೆಂಗಿರುತ್ತೆ, ಆಯ್ತು ನಮ್ಮ ಅಮ್ಮನ ಮೇಲೆ ಬರೆದ್ರೆ ಹೆಂಗಿರುತ್ತೆ, ನೋಡಿದ ಕೋಪ ಹೆಂಗ್ ಬರುತ್ತೆ ನಿಮ್ಗೆ, ಹಂಗೆ ಎಲ್ಲಾರು. ಸೊ ನೀವ್ ಅನ್ಕೊಂಡಂಗೆ ಏನೋ ಆ ಕ್ಷಣಕ್ಕೆ ಊಹೆ ಮಾಡ್ತಿರಲ್ಲ, ಊಹೆ ಮಾಡಿಕೊಂಡು ಈ ತರ ಹೆಣ್ಮಕ್ಳ ಮೇಲೆ ಕಮೆಂಟ್ ಮಾಡ್ತಿರಲ್ಲ, ಅದು ಯಾವುದು ಶಾಶ್ವತವಾಗಿರಲ್ಲ ಅಲ್ವಾ. ಹೌದು ಸರ್, ನಿಮ್ಮ ಬೆಳಗಿನ 5 ಗಂಟೆಗೆ ಎದ್ದು ಬಿಡ್ತೀರಾ, ಒಂದಷ್ಟು ಹೊತ್ತು ಬಾಡಿ ಕೆಲಸ ಕೊಟ್ಟು ಒಂದು ಒಳ್ಳೆ ವಾಕಿಂಗ್ ಮಾಡ್ತೀರಾ. ಸೊ ಈ ಆರ್ಟಿಸ್ಟ್ ಗಳಿಗೆ ಅಂತಲ್ಲ ಎಲ್ರಿಗೂ ಕೂಡ ಇಂಪಾರ್ಟೆಂಟ್ ಈ ಡಯಟ್ ವರ್ಕೌಟ್ ಅನ್ನೋದು. ಸೊ ನಿಮ್ಮ ಪ್ರಕಾರ ಈ ಡಯಟ್ ವರ್ಕೌಟ್ ಯಾಕೆ ಬಹುಮುಖ್ಯ ಅಂತ ನಿಮ್ ಕಡೆಯಿಂದ ಹೇಳೋದಾದ್ರೆ ಸರ್? ಇವತ್ತಿನ ಆಫ್ಟರ್ ಕೋವಿಡ್ ಬದುಕಿದೆಯಲ್ಲ ಸರ್, ಎಲ್ರಿಗೂ ಬ್ಲಡ್ ಥಿಕ್ ಆಗಿ ಆರ್ಟರೀಸ್ ಬ್ಲಾಕ್ ಆಗ್ತಾ ಇದೆ. ಸೊ ಹಂಗಾಗಿ ಲೈಕ್ ತುಂಬಾ ಜಲ್ದಿ ಜಲ್ದಿ ಎಲ್ಲರೂ ಸಾಯ್ತಾ ಇದಾರೆ ಹಾರ್ಟ್ ಅಟ್ಯಾಕ್ಸ್ ಆಗಿ. ಹೌದು ಸರ್. ಗಂಡು ಹೆಣ್ಣು ಎಲ್ಲರೂ ಮೊನ್ನೆ ಮಡಿಕೇರಿಲಿ ಹಾಸ್ಪಿಟ್ಲಿಗೆ ವರ್ಕ್ ಮಾಡೋರು ರೆಡಿ ಆಗಿ ಪಾಪ ಹಂಗೆ ಮಲಗ್ಬಿಟ್ಟಿತ್ತಂತೆ ಅದು. ನನಗೆ ಆಫ್ಟರ್ ಕೋವಿಡ್ ಏನೋ ನಡೀತಾ ಇದೆ. ಹೌದು ಸರ್. ಅಲ್ವಾ, ಅದಕ್ಕೋಸ್ಕರ ಆದ್ರೂ ನೀವು ಬದುಕಕ್ಕೋಸ್ಕರ ಆದ್ರೂ ಬೆಳಗ್ಗೆ ಎದ್ದು ಫಸ್ಟ್ ವಾಕ್ ಮಾಡಿ ಸರ್, ವಾಕ್ ಮಾಡಿ ಚೆನ್ನಾಗಿ. ಸೊ ಅವಾಗೇನಾಗುತ್ತೆ, ಬ್ಲಡ್ ಫ್ಲೋ ಚೆನ್ನಾಗಾಗತ್ತೆ ಬಾಡಿಲಿ. ಬ್ಲಡ್ ಫ್ಲೋ ಚೆನ್ನಾಗಾದ್ರೆ ಬ್ಲಡ್ ಥಿಕ್ ಆಗಕ್ಕೆ ಚಾನ್ಸಸ್ ಇರಲ್ಲ. ಹೌದು. ಸುಮಾರು ಜನ ಪಾಪ ಈಗ ಡಾಕ್ಟರ್ಗಳು ಈ ಕಂಡೀಷನ್ ನೋಡಿ ಬ್ಲಡ್ ಥಿನ್ನರ್ಸ್ ಕೊಡ್ತಾ ಇದಾರೆ. ಆ ಬ್ಲಡ್ ಥಿನ್ನರ್ಸ್ ಅವಶ್ಯಕತೆ ಇಲ್ಲ ಅಂದರೆ ನೀವು ಚೆನ್ನಾಗಿ ವಾಕ್ ಮಾಡಿ ಡಯಟ್ ಡಯಟ್ ಅಂತ ಬಂದಾಗ ನಾವು ಸೌತ್ ಇಂಡಿಯನ್ಸ್ ಏನು ಮಾಡ್ತೀವಿ, ಹೊಟ್ಟೆ ಸಿಗ್ತದೆ ಕೊಡು ಅಂದರೆ ಉದಾಹರಣೆಗೆ ಬ್ರೇಕ್ಫಾಸ್ಟ್ಗೆ ಒಂದು ತಟ್ಟೆ ಚಿತ್ರಾನ್ನ ತಿಂತೀವಿ ಅಂತ ಕರೆಕ್ಟಾ? ಹೌದು ಸರ್. ಇಲ್ಲ ಒಂದು ತಟ್ಟೆ ಪುಳಿಯೋಗರೆ ತಿಂತೀವಿ, ಇಲ್ಲ ಇಡ್ಲಿ ತಿನ್ಬಿಡ್ತೀನಿ ಬಾಪ ಅಂತ ಒಂದು 5-6 ಇಡ್ಲಿ ತಿಂತೀವಿ. ಹೌದು ಸರ್. ಇಡ್ಲಿ ತಿನ್ನುವಾಗ ಇಲ್ಲಮ್ಮ ನನ್ನ ಕೈಲಿ ಆಗ್ತಾ ಇಲ್ಲ ಸುಮ್ಮನೆ ಡಯಟ್ ಡಯಟ್ ಅಂತೀವಿ, ಇವತ್ತು ಒಂದು ದಿವಸ ಅಂತ ಒಂದು ಮದ್ದು ವಡೆ ತಿನ್ನೋದು ದೊಡ್ಡ ವಡೆ ತಿನ್ಬಿಡ್ತೀವಿ. ಅವ್ರೇನು ಮಾಡ್ತಾರೆ ಸರ್, ಇನ್ನು ಅಂತೀರ ಖಾರ ಬತ್ತೆ ಹೆಂಗಿದೆ ಗೊತ್ತಾ ಅಂತಾರೆ. ಏ ಬೇಡಪ್ಪ ಅಂತೀವಿ, ಬೇಕು ನಮಗೆ ಬೇಕು ಆ್ಯಕ್ಚುಲಿ ಅಂತೀವಿ. ಸರ್ ಇಷ್ಟೇ ನೋಡಿ ಸರ್ ಇಷ್ಟೇ ಹಾಕೋದು ಅಂತಾರೆ. ಅದ್ರಲ್ಲಿ 1.5 ಮಕ್ಕಳು ಎಣ್ಣೆ ಹಾಕಿರ್ತಾರೆ. ಹೌದು. ಸೊ ಬೆಳಗ್ಗೆನೆ ಏನು ಮಾಡಿದ್ವಿ, ಬೆಳಗ್ಗೆನೆ ಕೊಬ್ಬು ತುಂಬಿಸ್ಕೊಂಡ್ಬಿಟ್ವಿ ಬಾಡಿಗೆ. ಹೌದು ಸರ್. ಅಲ್ವಾ? ಹೌದು ಹೌದು. ಸೊ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಈಗ ಅದನ್ನು ಅವಾಯ್ಡ್ ಮಾಡೋದು ಇವತ್ತಿನ ಪರಿಸ್ಥಿತಿಗೆ ಟೆಲಿಂಗ್ ಅಬೌಟ್ ದಿಸ್ ಇದು ಕೋವಿಡ್ ಆದ್ಮೇಲೆ ಅದನ್ನ ಅವಾಯ್ಡ್ ಮಾಡೋದು, ಕಂಪ್ಲೀಟ್ ಆಯಿಲ್ ಫುಡ್ನ ಅವಾಯ್ಡ್ ಮಾಡೋದು. ನಾವೇನ್ ಮಾಡ್ತೀವಿ, ಅಡಿಗೆ ಎಣ್ಣೆ ಇಲ್ದ್ರೆ ಅಡಿಗೆನೆ ಮಾಡಲ್ಲ. ಹೌದು ಅಲ್ವಾ? ಹೌದು ಸರ್. ಸರಿ, ಹಿಂದಕ್ಕೆ ಹೋಗೋಣ ತಾತ ಅಜ್ಜಿ ಕಾಲಕ್ಕೆ. ಹೌದು. ಯಾವ ಎಣ್ಣೆ ಇತ್ತು, ಯಾವ ಯಾವ ಬ್ರ್ಯಾಂಡ್ ಎಣ್ಣೆ ಇತ್ತು ಪಾಪ? ಏನು ಇರಲಿಲ್ಲ ಸರ್, ಮ್ಯಾಕ್ಸಿಮಮ್ ನಾನು ಕಂಡಂಗೆ ಹರಳೆಣ್ಣೆ ಇರೋದು ಆಯ್ತಾ, ಅದು ಬಿಟ್ಟರೆ ಒಂಗೆ ಎಣ್ಣೆ ಇರೋದು, ಅದು ಬಿಟ್ಟರೆ ತಲೆಗೆ ಹಚ್ಚ ಕೊಬ್ಬರಿ ಎಣ್ಣೆ ಇರೋದು. ಜಾಸ್ತಿ ಹರಳೆಣ್ಣೆ ಯೂಸ್ ಮಾಡೋರು ಗಾಣಕ್ಕೆ ಹಾಕಿ. ಹೌದು ಸರ್. ಕೊಬ್ಬರಿ ಎಣ್ಣೆ ಕೂಡ ತುಂಬ ಕಡಿಮೆ. ಹೌದು. ನಮ್ಗೆ ಏನೋ ದುಡ್ಡು ಜಾಸ್ತಿ ಅಂತ. ಅದು ಬಿಟ್ಟರೆ ಯಾವ ಆಯಿಲ್ ಇರ್ತಿರ್ಲಿಲ್ಲಪ್ಪ. ಡಾಲ್ಡಾ ಒಂದು ಇರ್ತಿತ್ತು ಅಂತ. ಡಾಲ್ಡಾ ಇರ್ತಿತ್ತು, ಅದು ಆಮೇಲೆ ಬಂತು. ಡಾಲ್ಡಾ ಆಮೇಲೆ ಬಂತು. ಅದು ಯಾರೋ ಸ್ಥಿತಿವಂತರು ಡಾಲ್ಡಾ ತರೋರು ಆಯ್ತಾ. ಈ ಇದಿತ್ತಲ್ಲ ಅದಕ್ಕೆ ಮುಂಚೆ ಇದ್ರಲ್ಲ ಸರ್, ಅವ್ರು ಯಾವ ಆಯಿಲ್ ಹಾಕ್ಲಿಲ್ಲ, ಅದಕ್ಕೆ ಮಿನಿಮಮ್ 80 ವರ್ಷ ಬದುಕಿದ್ರು. ಹೌದು ಸರ್, ಖಂಡಿತ. ಅಲ್ವಾ? ಮಿನಿಮಮ್ 80 ವರ್ಷ ಬದುಕಿ ಆಮೇಲೆ ಕಾಯಿಲೆ ಬಿದ್ದು ಆಮೇಲೆ ತೀರ್ಕೊಂಡ್ರು. ಅವಾಗ ಹೆಂಗಿತ್ತು ಅಂದ್ರೆ ಸ್ಟೇಜ್ ಅದು ಒಂದೇ ಸರಿ ಸಾವು ಬರ್ತಿರ್ಲಿಲ್ಲಮ್ಮ. ಹೌದು ಸರ್. ಯಾಕೋ ಮೂಲೆ ಕುತ್ಕೊಂಡ್ಬಿಟ್ರು ಅನ್ನೋರು, ಅಂದ್ರೆ ಮೂಲೆಯಲ್ಲಿ ಕೂತ್ರವರು, ಕೂತರು ಕೂಡ ಅವ್ರ ಕಾರ್ಯನ ಅವ್ರು ಮಾಡ್ಕೊಳ್ಳೋ ಸ್ಥಿತಿಯಲ್ಲಿ ಇತ್ತು. ಹೌದು. ಆಕ್ಟಿವೇಸ್ ಕಡಿಮೆ ಇರೋದು. ಹಾಂ ಸರ್. ಆಕ್ಟಿವ್ ಆಗಿರೋದು ಅದಾದ ಮೇಲೆ ಒಂದು 6 ತಿಂಗಳಾದ್ಮೇಲೆ ಇಲ್ಲ
ಸುಸ್ತಾಗ್ಬಿಟ್ರು ಅನ್ನೋರು. ಸೊ ಅದಕ್ಕೂ ಆಗ್ತಿಲ್ಲ, ಅದು ಅವ್ರ ದೈನಂದಿನ ಕಾರ್ಯ ಮಾಡೋಕ್ಕೂ ಆಗಲ್ಲ ಅನ್ನೋದು. ಅದಾದ್ಮೇಲೆ ಹಾಸಿಗೆ ಹಿಡಿದ್ಬಿಟ್ರು ಅನ್ನೋರು. ಸೊ ಸಿ ದ ಸ್ಟೇಜಸ್. ಹಾಸಿಗೆ ಇಟ್ಟು ಹಿಡಿದು ಸ್ವಲ್ಪ ದಿವಸ ಆದ್ಮೇಲೆ ಆಮೇಲೆ ಅವ್ರ ದೇಹ ಬಿಟ್ಟರು ಅನ್ನೋರು. ಸೊ ಅಲ್ಲಿವರೆಗೂ ಅವರು ಅವ್ರ ಇಮ್ಯುನಿಟಿ ಪವರ್ ಆಗ್ಬೋದು, ಅವ್ರ ಗಟ್ಟಿಮುಟ್ಟಿಯಾಗಿದ್ದಾಗ್ಬೋದು, ಅವ್ರ ಹಾರ್ಟ್ ಆಗ್ಬೋದು, ಯಾಕೆ ಹೆಲ್ತಿ ಆಗಿತ್ತು ಅಂದರೆ ಹೆಲ್ತಿ ಫುಡ್ ತಿಂದಿದ್ರು ಅವರು. ಕರೆಕ್ಟ್. ಹೌದು ಸರ್. ಇವಾಗ ಹಂಗಲ್ಲ, ಪಟ 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 ಅಂತ ಕೋಳಿ ಹೋದಂಗೆ ಹೋಗ್ಬಿಡ್ತಾವ್ರೆ ಎಲ್ಲರೂ. ಹಿಂಗಿದ್ದವ್ರು ಹಿಂಗಿರಲ್ಲ. ಸಕ್ಕಂತ ಫೋನ್ ಕಾಲ್ ಬರುತ್ತೆ, ಹೋಗ್ಬಿಟ್ರಾ ಹೋಗ್ಬಿಟ್ಲು ಅಂತ. ಅಯ್ಯೋ ಏನೇ ಆಯ್ತು, ನಿನ್ನೆ ಮಾತಾಡಿದ್ವಿ ಈಗ ಮಾತಾಡಿದ್ವಿ. ಅದರಲ್ಲಿ ಒಂದು ಸಣ್ಣ ಎಚ್ಚರಿಕೆ ಅಂದರೆ, ಒಂದು ಫುಡ್ಡು ಸರ್, ಇನ್ನೊಂದು ವಾಕಿಂಗು. ನೀವೇನು ಜಿಮ್ಗೆ ಹೋಗೋ ವಾಕ್ ವೆಯ್ಟ್ ಟ್ರೈನಿಂಗ್ ಮಾಡಬೇಕು ಅನ್ನೋದೇ ಇಲ್ಲ. ಬೆಳಿಗ್ಗೆ ಎದ್ದು ಒಂದು ಬ್ಯೂಟಿಫುಲ್ ವಾಕ್ ಮಾಡಿ, ಟೈಮ್ ಇಲ್ವಾ ಸಂಜೆ ಮಾಡಿ. ಹೌದು ಅಲ್ವಾ? ಹೌದು ಸರ್. ಸಂಜೆ ಮಾಡಿ, ಬ್ಲಡ್ ಫ್ಲೋ ಆಗುತ್ತೆ ಚೆನ್ನಾಗಿ, ಫ್ರೆಶ್ ಆಗಿ, ಸ್ಟ್ರೆಸ್ ಕಡಿಮೆ ಇರುತ್ತೆ, ಒಳ್ಳೆ ಯೋಚನೆ ಬರುತ್ತೆ. ಅದೇನು ಹೇಳ್ತಾರಲ್ಲ, ಈಗ ಮೂಲೆಯಲ್ಲಿದ್ದ ಮಕ್ಕಳು ಕೊಳತೋದ್ರಂತೆ, ಎದ್ದು ಬಿದ್ದು ಆಡೋ ಮಕ್ಕಳು ಉದ್ದಾರ ಆದ್ರಂತೆ. ಹಂಗೆ ನೀವು ಮಕ್ಕಳ ತರ ಎದ್ದು ಬಿದ್ದು ಆಡಿ. ಹೌದು ಸರ್. ಅವಾಗ ನಿಮ್ಗೊಂದು ಫಸ್ಟ್ ನೋಡಪ್ಪ, ಹೆಲ್ತ್ ಒಂದು ಚೆನ್ನಾಗಿದ್ರೆ ಸರ್ ನೀವು ಅವ್ರ ಎಂತ ಕೋಟ್ಯಾಧೀಶ್ವರ ಆಗಲಿ, ಅವ್ರನ್ನ ಬೀಳಿಸ್ದಂಗೆ ಲೈಫಲ್ಲಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.